ಹಾಗೂ ಈಗ ಆರು ತಿಂಗಳ ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟು ಮುಗಿದಿದ್ದು ಮಂಜು ಪಾವಗಡ ಅವರು ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಎಲ್ಲರ ಆಟ್ ಫೇವರೇಟ್ ಆಗಿದ್ದಂಥ ಅರವಿಂದ್ ಎರಡನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಸದ್ದು ಮಾಡಿದ ಸುದ್ದಿಗಳೆಂದರೆ ಒಂದು ಅರವಿಂದ್ ದಿವ್ಯ ಉರುಡುಗ ಲವ್ ಸ್ಟೋರಿ ಆದರೆ ಮತ್ತೊಂದು ಮಂಜು ಪಾವಗಡ ಮತ್ತು ದಿವ್ಯ ಎಸ್ ಲವ್ ಸ್ಟೋರಿ ಅರವಿಂದ್ ಮತ್ತು ದಿವ್ಯ ಉರುಡುಗ ಮದುವೆ ಆಗ್ತಾರೆ ಅಂತಲೂ ಕೂಡ ಸುದ್ದಿ ಇರುವ ನಡುವಲ್ಲೇ ಇದೀಗ ಅದಕ್ಕಿಂತ ಮೊದಲು ಮಂಜು ಪಾವಗಡ ಮತ್ತು ದಿವ್ಯಾ ಸುರೇಶ್ ಅವರ ಮದುವೆ ನಡೆಯಲಿದೆ ಎನ್ನುವ ಸುದ್ದಿ ಬಂದಿದ್ದು ದಿವ್ಯಾ ಸುರೇಶ್ ಅವರೇ ಲೈವ್ ನಲ್ಲಿ ಶಾಕಿಂಗ್ ಸತ್ಯವೊಂದನ್ನು ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಏನಿದು ಸುದ್ದಿ ಇವರಿಬ್ಬರು ನಿಜವಾಗ್ಲೂ ಮದುವೆ ಆಗ್ತಾರಾ ನೋಡೋಣ ಬನ್ನಿ ಒಂದರ್ಥದಲ್ಲಿ ಮಂಜು ಪಾವಗಡ ಅವರು ಈ ಬಾರಿಯ ಬಿಗ್ ಬಾಸ್ ಗೆಲ್ಲಲು ದಿವ್ಯಾ ಸುರೇಶ್ ಅವರೇ ಕಾರಣ ಮೊದಲ ಸೀಸನ್ನಲ್ಲಿ ದಿವ್ಯಾ ಸುರೇಶ್ ಅವರ ಜೊತೆ ಸೇರಿಕೊಂಡು ತಮ್ಮ ಹೆಸರನ್ನು ಮಂಜು ಅವರು ಹಾಳು ಮಾಡಿಕೊಂಡಿದ್ದರು ಆದರೆ ಮೊದಲ ಇನ್ನಿಂಗ್ಸ್ ನ ಕೊನೆಯಲ್ಲಿ ನಾನು ಬೇಕಾದ್ರೆ ಶಮಂತ್ ನ ಮದುವೆ ಆಗಬಹುದು ಆದರೆ ಮಂಜುನ ಮದುವೆ ಆಗಲ್ಲ ಅಂತ ದಿವ್ಯಾ ಸುರೇಶ್ ಹೇಳಿದ ಒಂದೇ ಒಂದು ಮಾತು ಮಂಜು ಅವರನ್ನು ಎರಡನೇ ಇನ್ನಿಂಗ್ಸ್ ನಲ್ಲಿ ಸಂಪೂರ್ಣವಾಗಿ ಬದಲಾಯಿಸಿತು ದಿವ್ಯಾ ಅವರ ಸಂಘವನ್ನು ಬಿಟ್ಟು ಎಲ್ಲರೊಂದಿಗೂ ಬೆರೆತು ಆಡಿದ್ದರಿಂದಲೇ ಈ ಬಾರಿಯ ಬಿಗ್ ಬಾಸ್ ಗೆಲ್ಲಲು ಕಾರಣವಾಯಿತು ಆದರೆ ಎರಡನೇ ಇನ್ನಿಂಗ್ಸ್ ನ ಕೊನೆಯಲ್ಲಿ ಮತ್ತೆ ಇಬ್ಬರು ಒಂದಾದರೂ ಮತ್ತೆ ಆತ್ಮೀಯತೆ ಬೆಳೆಯಿತು ಇದೀಗ ಮಂಜು ಪಾವಗಡ ಅವರು ಬಿಗ್ ಬಾಸ್ ಗೆಲ್ಲುತ್ತಿದ್ದಂತೆ ಅವರ ಮದುವೆ ವಿಚಾರ ಮತ್ತೆ ಚರ್ಚೆಗೆ ಬಂದಿದ್ದು ಈ ಬಗ್ಗೆ ದಿವ್ಯಾ ಸುರೇಶ್ ಅವರನ್ನು ಕೇಳಿದಾಗ ನಾನು ಮಂಜು ಅವರ ಮದುವೆಯ ಬಗ್ಗೆ ಅವರ ಮನೆಯಲ್ಲಿ ಮಾತನಾಡಿದ್ದೇನೆ ಅವರ ಅಪ್ಪ ಅಮ್ಮ ಕೂಡ ಮದುವೆಗೆ ಒಪ್ಪಿಕೊಂಡಿದ್ದಾರೆ ಶೀಘ್ರದಲ್ಲೇ ಮಂಜು ಅವರ ಮದುವೆ ಆಗುತ್ತದೆ ಆದರೆ ಹುಡುಗಿ ಯಾರು ನನ್ನನ್ನು ಕೇಳಬೇಡಿ ನಿಮಗೆ ಗೊತ್ತಾಗುತ್ತದೆ ಅಂತ ಶಾಕ್ ಕೊಟ್ಟಿದ್ದಾರೆ ಅಲ್ಲದೆ ಮಂಜು ಅವರನ್ನು ಮದುವೆಯಾಗುವ ಹುಡುಗಿ ನಾನಾಗಿದ್ದರೂ ಕೂಡ ಅಚ್ಚರಿ ಪಡಬೇಡಿ ಅಂತ ಹೇಳುವ ಮುಖಾಂತರ ಮಂಜು ಪಾವಗಡ ಮತ್ತು ದಿವ್ಯಾ ಸುರೇಶ್ ಅವರ ಮದುವೆ ಆಗುತ್ತಾ ಅನ್ನುವ ಚರ್ಚೆಯನ್ನು ಎಲ್ಲರಲ್ಲೂ ಹಾಕಿದ್ದಾರೆ ಈಗಾಗಲೇ ಒಂದು ಬಾರಿ ದಿವ್ಯಾ ಸುರೇಶ್ ಅವರಿಂದ ಮೋಸಕ್ಕೊಳಗಾಗಿರುವ ಮಂಜು ಮತ್ತೆ ಅದೇ ತಪ್ಪನ್ನು ಮಾಡುತ್ತಾರಾ ಮಂಜು ಪಾವಗಡ ಮತ್ತು ದಿವ್ಯಾ ಸುರೇಶ್ ಅವರ ಮದುವೆ ನಡೆಯುತ್ತಾ ಎಲ್ಲಾ ಪ್ರಶ್ನೆಗಳಿಗೂ ಕಾಲವೇ ಉತ್ತರ ಕೊಡಬೇಕು ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ